ಇವತ್ತಿನ ವಿಡಿಯೋದಲ್ಲಿ ಸೇಫ್ಟಿ ಪಿನ್ನ ಯೂಸ್ ಮಾಡಿಕೊಂಡು ಎಣ್ಣೆ ಪ್ಯಾಕೆಟಿಂದ ಒಂದು ಹನಿ ಕೂಡ ವೇಸ್ಟ್ ಆಗದೆ ಹೇಗೆ ಎಣ್ಣೆನ ಯೂಸ್ ಮಾಡ್ಕೊಳ್ಳೋ ಅಂತ ನೋಡೋಣ. ಇದರ ಜೊತೆಗೆ ಸೇಫ್ಟಿ ಪಿನ್ನಿಂದ ಆಗೋ 15 ಯೂಸಸ್ ಕೂಡ ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯೇ ಮಂತ್ರಾಲಯ. ನೀವೇನಾದರೂ ನನ್ನ ಚಾನಲ್ನ ಮೊದಲೇ ಬಾರಿ ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಗೆ ಇರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ಏನು ಅಂತ ನೋಡೋಣ. ಇಲ್ಲಿ ಟಿಪ್ಪಲ್ಲಿ ಆಯಿಲ್ ಪ್ಯಾಕೆಟ್ನಿಂದ ಒಂದು ಹನಿ ಕೂಡ ಎಣ್ಣೆನ ವೇಸ್ಟ್ ಮಾಡದೆ ಹೇಗೆ ಪೂರ್ತಿಯಾಗಿ ಯೂಸ್ ಮಾಡ್ಕೊಳ್ಳೋ ಅಂತ ನೋಡೋಣ. ನೋಡಿ, ಆಯಿಲ್ ಪ್ಯಾಕೆಟ್ನ ಕಟ್ ಮಾಡಿಕೊಂಡು ಎಣ್ಣೆನ ನಾನು ಕ್ಯಾನ್ಗೆ ಹಾಕೋತಾ ಇದ್ದೀನಿ. ಈ ರೀತಿ ಪೂರ್ತಿಯಾಗಿ ಹಾಕೊಂಡಾದ್ಮೇಲೆ ಎಣ್ಣೆ ಪ್ಯಾಕೆಟ್ನ ನಾವು ಬಿಸಾಕಬೇಕಾಗಿಲ್ಲ. ಇದರಿಂದ ನಾವು ಇನ್ನೂ 15 ರಿಂದ 20 ml ವರೆಗೂ ಎಣ್ಣೆನ ತಗೋಬೋದು. ಅದು ಹೇಗೆ ಅಂದರೆ, ನೋಡಿ, ನಾವು ಮೇಲ್ಗಡೆ ಕಟ್ ಮಾಡಿದ್ದೀವಿ, ಅದ್ರ ಕೆಳಗಡೆ ಈ ಮೂಲೆಯಲ್ಲಿ ಈ ಥರ ಸೇಫ್ಟಿ ಪಿನ್ನ ಹಾಕೋತಾ ಇದ್ದೀನಿ. ಈ ಆಯಿಲ್ ಪ್ಯಾಕೆಟ್ನ ಕಿಚನ್ ಕೌಂಟರ್ ಟಾಪಲ್ಲಿ ಆಯಿಲ್ ಕ್ಯಾನ್ ಮೇಲ್ಗಡೆ ಈ ರೀತಿ ಹೂಕಿಗೆ ಪಿನ್ನ ತಗ್ಲಾಕೋಣ. ಆಯಿಲ್ ಕ್ಯಾನ್ ನೇರವಾಗಿ ಹೂಕ್ ಅಥವಾ ಆಣಿ ಇರೋದ್ರಿಂದ ಈಸಿಯಾಗಿ ಈ ಥರ ಹ್ಯಾಂಗ್ ಮಾಡ್ಕೋಬೋದು. ಈ ರೀತಿ ಹ್ಯಾಂಗ್ ಮಾಡೋದ್ರಿಂದ ಒಂದು ಹನಿ ಕೂಡ ವೇಸ್ಟ್ ಆಗದೆ ಪೂರ್ತಿಯಾಗಿ ಎಲ್ಲ ಎಣ್ಣೆನೂ ಬಾಟಲಲ್ಲಿ ಸ್ಟ್ರೈನ್ ಆಗಿಬಿಡುತ್ತೆ. ಈ ಒಂದು ಎಣ್ಣೆ ಪ್ಯಾಕೆಟಿಂದ 15 ml ಇಂದ 20 ml ವರೆಗೂ ನಾವು ಎಣ್ಣೆನ ಕಲೆಕ್ಟ್ ಮಾಡ್ಬೋದು. ಇದನ್ನೇ ವರ್ಷಕ್ಕೆ ಲೆಕ್ಕ ಹಾಕ್ಕೊಂಡ್ರೆ 1 ಲೀಟರಿಂದ 2 ಲೀಟರ್ಗೂ ನಾವು ಎಣ್ಣೆ ಸೇವ್ ಮಾಡ್ಬೋದು. ನೋಡಿ, ಇದು ಇದಕ್ಕೆ ಮುಂಚೆ ಯೂಸ್ ಮಾಡಿದ ಆಯಿಲ್ ಪ್ಯಾಕೆಟು. ಇದರಲ್ಲಿ ನೋಡಿದ್ರೆ 1 ಡ್ರಾಪ್ ಎಣ್ಣೆ ಕೂಡ ಇಲ್ಲ. ಈ ಆಯಿಲ್ ಪ್ಯಾಕೆಟ್ನ 2-3 ಗಂಟೆಗಳು ಹಾಗೆ ಬಿಟ್ಬಿಡಬೇಕು. ಈ ಟಿಪ್ ತುಂಬಾ ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆರ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೆಕ್ಸ್ಟ್ ಟಿಪ್, ನೋಡಿ, ಈ ರೀತಿ ಶರ್ಟು ಚಿಕ್ಕವ್ರದ್ದಿರಲಿ ಅಂದರೆ ದೊಡ್ಡವ್ರದ್ದಿರಲಿ ಕೆಲವೊಂದ್ಸಲ ಹಾಕೋದಕ್ಕೆ ತುಂಬಾ ಕಷ್ಟಪಡ್ತಿರ್ತೀವಿ. ಇದರಲ್ಲಿ ಹೋಲ್ಸ್ ಕೂಡ ಒಂದೊಂದ್ಸಲ ಚಿಕ್ಕದಾಗಿರೋದ್ರಿಂದ ಬಟನ್ಸ್ ಹೋಗೋದಕ್ಕೆ ತುಂಬಾ ಕಷ್ಟ ಆಗ್ತಿರುತ್ತೆ. ಒಂದೇ ಒಂದು ಸೇಫ್ಟಿ ಪಿನ್ ಇದ್ದರೆ ಸಾಕು, ತುಂಬ ಈಸಿಯಾಗಿ ನಾವು ನಿಮಿಷದಲ್ಲಿ ಎಲ್ಲ ಬಟನ್ನು ಈಸಿಯಾಗಿ ಹಾಕೋಬೋದು. ಅದು ಹೇಗೆ ಅಂದರೆ, ಮೊದಲು ನೋಡಿ, ನಾನು ಈ ಪಿನ್ನ ಈ ರೀತಿ ಹೋಲ್ಸಲ್ಲಿ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಬಟನ್ಗೆ ಹಾಕ್ಕೊಂಡು ಈ ರೀತಿ ಎಳೆದ್ರೆ ಸಾಕು, ಜಸ್ಟ್ ಬೇಗನೆ ನಾವು ನಾರ್ಮಲಾಗಿ ಹಾಕೋದಕ್ಕಿಂತ ತುಂಬ ಫಾಸ್ಟಾಗಿ ಬಂದ್ಬಿಡುತ್ತೆ. ಇದೇ ರೀತಿ ಎಲ್ಲ ಬಟನ್ನು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಬೇಗನೆ ಹಾಕೋಬೋದು ಅಂತ. ತುಂಬಾ ಟೈಟ್ ಆಗಿರೋ ಕಾಲರ್ ಬಟನ್ನ ಕೂಡ ನಾವು ಈಸಿಯಾಗಿ ಹಾಕೋಬೋದು. ಈ ಟಿಪ್ ಎಲ್ಲ ಬೆಳಗ್ಗೆ ಟೈಮಲ್ಲಿ ಆಫೀಸ್ ಕೊಡೋರಿಗೆ ಹಾಗೆ ಸ್ಕೂಲ್ ಕೊಡೋ ಮಕ್ಕಳಿಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಟಿಪ್, ಈ ರೀತಿ 1 ಬೀಗೆಯಲ್ಲಿ ಇಲ್ಲಾಂದರೆ 1ಕ್ಕಿಂತ ಹೆಚ್ಚಾಗಿದ್ದರೂ ಪರವಾಗಿಲ್ಲ. ಇದಕ್ಕೆ ಕೀಚನ್ ಇಲ್ಲ ಅಂತ ಯೋಚನೆ ಮಾಡಬೇಕಾಗಿಲ್ಲ. ಕೀಚನಿಗೆ ಬದಲಾಗಿ ನಾವು ಬಟ್ಟೆ ಪಿನ್ನ ಯೂಸ್ ಮಾಡ್ಕೋಬೋದು, ಅಂದರೆ ಸೇಫ್ಟಿ ಪಿನ್ನ ಯೂಸ್ ಮಾಡ್ಕೋಬೋದು. ಸೇಫ್ಟಿ ಪಿನ್ ಯೂಸ್ ಮಾಡೋದ್ರಿಂದ ಇದನ್ನು ಈಸಿಯಾಗಿ ಹೂಕ್ಗೆ ಅಥವಾ ಆಣಿಗೆ ಈಸಿಯಾಗಿ ತಗ್ಲಾಕ್ಬೋದು. ನೆಕ್ಸ್ಟ್ ಟಿಪ್, ನೋಡಿ, ಟೇಬಲ್ ಮೇಲ್ಗಡೆ ಅಥವಾ ಟೀಪಾಯ್ ಮೇಲ್ಗಡೆ ಈ ಥರ ಬಟ್ಟೆನ ಹಾಕಿರ್ತಾ ಇರ್ತೀವಿ. ಇದು ಯಾವಾಗಲೂ ನಿಲ್ಲೋದೇ ಇಲ್ಲ, ಬಂದ್ಬಿಡ್ತಾ ಇರುತ್ತೆ. ಇದನ್ನು ಈಸಿಯಾಗಿ ನಾವು ನಿಲ್ಲೋ ಥರ ಹಾಗೆ ಚೆನ್ನಾಗಿ ಕಾಣೋ ಥರ ಮಾಡ್ಬೋದು. ಜಸ್ಟ್ 2 ಸೇಫ್ಟಿ ಪಿನ್ ಇದ್ದರೆ ಸಾಕು. ಈ ರೀತಿ ಮುಂದ್ಗಡೆ ಬಂದಿರೋ ಬಟ್ಟೆನ ಮೇಲ್ಗಡೆ ಮುಖವಾಗಿ ಈ ರೀತಿ ಮಾಡಿಕೊಂಡು ಇದನ್ನು ಸೈಡಿಂದ ಒಂಚೂರು ಫೋಲ್ಡ್ ಮಾಡಿ ಈ ಕಾರ್ನರಲ್ಲಿ ನಾನು ಪಿನ್ ಮಾಡ್ಕೋತಾ ಇದ್ದೀನಿ. ನೋಡಿ, ಎರಡು ಕಡೆಯೂ ಇದೇ ಥರನೇ ಪಿನ್ ಮಾಡ್ಕೊಂಡ್ಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಟೇಬಲ್ ಕಾಣಿಸ್ತಿದೆ ಅಂತ. ಕೇಕ್ ಕಟ್ ಮಾಡೋ ಟೈಮಲ್ಲಿ ಇದೇ ಥರ ನಮ್ಮ ಟೇಬಲ್ನ ರೆಡಿ ಮಾಡ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಟಿಪ್, ಕೆಲವೊಂದ್ಸಲ ಹ್ಯಾಂಡ್ ಬ್ಯಾಗ್ಗೆ ಎಷ್ಟೇ ಜಿಪ್ ಟೈಟಾಗಿ ಹಾಕಿದ್ರು ಅದು ಮೂವ್ ಆಗ್ತಾನೆ ಇರುತ್ತೆ. ಈ ರೀತಿ ಮೂವ್ ಆಗಬಾರ್ದು ಅಂದರೆ ಇದಕ್ಕೊಂದು ಸೂಪರ್ ಅಂತ ಟಿಪ್ಸ್ ಇದೆ. ಅದೇನಂದರೆ, ನೋಡಿ, 2 ಜಿಪ್ನ ಪೂರ್ತಿಯಾಗಿ ಹಾಕೊಂಡ್ಮೇಲೆ ಇದ್ರ ಹಿಂದ್ಗಡೆ ನಾವು ಸೇಫ್ಟಿ ಪಿನ್ನ ಹಾಕೋದ್ರಿಂದ ಜಿಪ್ ಹಿಂದಕ್ಕೆ ಮೂವ್ ಆಗೋದೇ ಇಲ್ಲ. ನಾವು ಬಸ್ನಲ್ಲಿ ಅಥವಾ ತುಂಬ ಜನಗಳ ಮಧ್ಯೆ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಜಿಪ್ ಎಲ್ಲಾದರೂ ಬಂದ್ಬಿಡ್ತು ಅನ್ನೋ ಟೆನ್ಷನ್ ನಮಗಿದ್ದೇ ಇರುತ್ತೆ. ಈ ರೀತಿ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗಿದೆ, ಜಿಪ್ ಓಪನೇ ಆಗೋದಿಲ್ಲ ನಾವು ತೆಗೆಯೋವರೆಗೂ. ನೆಕ್ಸ್ಟ್ ಟಿಪ್, ನಾವು ಯಾವುದಾದ್ರೂ ಬಟ್ಟೆಗೆ ಸೇಫ್ಟಿ ಪಿನ್ ಹಾಕೊಂಡಾಗ ಬಟ್ಟೆ ಎಲ್ಲನೂ ಸೇಫ್ಟಿ ಪಿನ್ಗೆ ಸಿಗಾಕೊಂಡು ಸೇಫ್ಟಿ ಪಿನ್ನ ತೆಗೆಯೋದೇ ತುಂಬ ಕಷ್ಟ ಆಗ್ತಿರುತ್ತೆ. ಅಂಥ ಟೈಮಲ್ಲಿ ನೋಡಿ, ಸೇಫ್ಟಿ ಪಿನ್ಗೆ ಈ ರೀತಿ ಮಣಿ ಹಾಕ್ಕೊಂಡು ನಾವು ಪಿನ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಯೂಸ್ ಮಾಡ್ಕೋಬೋದು, ಬಟ್ಟೆ ಒಂಚೂರೂ ಸಿಗಾಕೊಳ್ಳೋದಿಲ್ಲ. ನೋಡಿ, ನನ್ನ ಸ್ಯಾರಿ ಒಳಗಡೆ ಶೋಲ್ಡರ್ ಹತ್ರ ಪಿನ್ ಮಾಡಬೇಕಾದ್ರೆ ಪಿನ್ನಿಗೆ ಚಿಕ್ಕದಾಗಿರೋ ಮಣಿ ಹಾಕ್ಕೊಂಡು ಪಿನ್ ಮಾಡ್ಕೊಂಡಿದ್ದೀನಿ. ಇದರಿಂದ ಬ್ಲೌಸ್ ಪಿನ್ನಿಗೆ ಸಿಗಾಕೊಳ್ಳೋದೇ ಇಲ್ಲ. ಈ ರೀತಿ ಬಾರ್ಡರ್ ಸೇರಿ ಹಾಕ್ಕೊಂಡಾಗ ನಾವು ಶೋಲ್ಡರಿಂದ ಕೆಳಗಡೆಗೆ ಮತ್ತೆ ಒಂದು ಪಿನ್ ಹಾಕೋತೀವಿ. ಅದಕ್ಕೆ ನೇರವಾಗಿ ಹಾಕ್ಕೊಳ್ಳೋದಕ್ಕಿಂತ ಸ್ವಲ್ಪ ಲೆಫ್ಟ್ಗೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಎಲ್ಲ ಪ್ಲೇಟ್ಸ್ನ ಕಲೆಕ್ಟ್ ಮಾಡಿಕೊಂಡು ಮೇಲ್ಗಡೆ ಇರೋ ಪ್ಲೇಟ್ನ ಓಪನ್ ಮಾಡಿ ನೆಕ್ಸ್ಟ್ ಪ್ಲೇಟಿಂದ ನಾನು ಪಿನ್ ಹಾಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಾವಲ್ಲಿ ಪಿನ್ ಮಾಡಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ. ನೋಡಿ, ಮತ್ತೆ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತದೆ ಅಂತ. ಈ ಟಿಪ್ಪು ತುಂಬಾ ಯೂಸ್ಫುಲ್ ಆಗಿದೆ, ನೀವು ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಟಿಪ್, ಸ್ಯಾರಿಗೆ ಮ್ಯಾಚಿಂಗ್ ಆಗಿ ಈ ರೀತಿ ಚೈನ ಯೂಸ್ ಮಾಡಬೇಕಾದ್ರೆ ಕೆಲವು ರಿಂಗ್ಗಳನ್ನ ಕೊಟ್ಟಿರ್ತಾರೆ, ಚಿಕ್ಕದಾಗಿ ಅಥವಾ ದೊಡ್ಡದಾಗಿ ಯೂಸ್ ಮಾಡ್ಕೋಬೋದು. ನಮಗೆ ತುಂಬ ಚಿಕ್ಕದಾಗಿ ಯೂಸ್ ಮಾಡ್ಕೋಬೇಕು ಅಂದರೆ, ನೋಡಿ, ನಾವು ಕೊಕ್ಕೆ ಹಾಕ್ಕೊಂಡು ನೆಕ್ಸ್ಟ್ ರಿಂಗಲ್ಲಿ ಸೇಫ್ಟಿ ಪಿನ್ ಹಾಕೋದ್ರಿಂದ ಇನ್ನೂ ಚಿಕ್ಕದಾಗಿ ನೆಕ್ಗೆ ಮೇಲ್ಗಡೆ ಬರೋವರೆಗೂ ನಾವು ಹಾಕೋಬೋದು. ನೆಕ್ಸ್ಟ್ ಟಿಪ್, ಈ ರೀತಿ ಜೀನ್ಸ್ ಪ್ಯಾಂಟ್ಗೆ ಅಥವಾ ದಪ್ಪ ಇರೋ ಬಟ್ಟೆಗೆ ಪಿನ್ ಹಾಕ್ಕೊಳ್ಳೋಕ್ಕಾಗಿಲ್ಲ ಅಂದರೆ, ಇಲ್ಲಾಂದರೆ ಪಿನ್ ಹಾಕ್ತಿದ್ದಾಗ ಮೊಂಡ ಆಗ್ತಾ ಇದ್ರೆ, ಈ ಸೇಫ್ಟಿ ಪಿನ್ನ ಈ ರೀತಿ ಕ್ಯಾಂಡಲ್ಗೆ 1-2-3 ಸಲ ಚುಚ್ಕೊಂಡು ನೆಕ್ಸ್ಟ್ ನಾವು ಬಟ್ಟೆಗೆ ಪಿನ್ ಹಾಕೊಳ್ಳೋದ್ರಿಂದ ಈಸಿಯಾಗಿ ನಾವು ಪಿನ್ ಮಾಡ್ಕೋಬೋದು. ಬಟ್ಟೆ ಎಷ್ಟೇ ದಪ್ಪ ಇದ್ದರೂ ಈಸಿಯಾಗಿ ಪಿನ್ ಮಾಡ್ಕೋಬೋದು, ತುಂಬಾ ಎಫೆಕ್ಟಿವ್ ಇರುತ್ತೆ, ನೀವು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್, ನೋಡಿ, ಈ ರೀತಿ ಎಷ್ಟು ಬೆಳ್ಳುಳ್ಳಿ ಇದ್ರೂ ಕೈ ನೋವುದೇನೆ ನಿಮಿಷದಲ್ಲೇ ಎಲ್ಲ ಬೆಳ್ಳುಳ್ಳಿನೂ ಒಂದೇ ಒಂದು ಸೇಫ್ಟಿ ಪಿನ್ನಿಂದ ಈಸಿಯಾಗಿ ನಾವು ಬಿಡಿಸ್ಕೊಂಡ್ಬಿಡ್ಬೋದು. ಜಸ್ಟ್ ನೋಡಿ, ಇದ್ರ ಮೇಲಿಂದ ಈ ರೀತಿ ಎಳೆದ್ರೆ ಸಾಕು, ಸಿಪ್ಪೆ ಎಲ್ಲನೂ ಈಸಿಯಾಗಿ ಬಂದ್ಬಿಡುತ್ತೆ.
ಈ ಥರನೇ ಎಲ್ಲ ಬೆಳ್ಳುಳ್ಳಿಗಳನ್ನೂ ಬಿಡಿಸ್ಕೊಂಡ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಜಸ್ಟ್ ಒಂದೇ ಒಂದು ಸೇಫ್ಟಿ ಪಿನ್ ಇದ್ದರೆ ಸಾಕು, ಎಷ್ಟೇ ಬೆಳ್ಳುಳ್ಳಿ ಇದ್ರೂ ನಿಮಿಷದಲ್ಲೇ ಪೂರ್ತಿಯಾಗಿ ನಾವು ಬಿಡಿಸ್ಕೊಂಬಿಡ್ಬೋದು, ನಮ್ಮ ಕೆಲಸನೂ ಬೇಗನೆ ಆಗುತ್ತೆ. ನೆಕ್ಸ್ಟ್ ಟಿಪ್, ಈ ರೀತಿ ಇರೋ ಬಾಕ್ಸ್ಗೆ ಮೇಲ್ಗಡೆ ಇರೋ ಪ್ಲೇಟ್ನ ಸೈಡಲ್ಲಿಟ್ಟು ಸೆಲೋಟೇಪಿಂದ ಫುಲ್ಲು ಸ್ಟಿಕ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಈ ಬಾಕ್ಸ್ಗೆ ಸೇಫ್ಟಿ ಪಿನ್ನ ಎಲ್ ಶೇಪಲ್ಲಿ ಮಾಡಿಕೊಂಡು ಈ ಜಾಗದಲ್ಲಿ ಚುಚ್ಚಿಟ್ಕೋತಾ ಇದ್ದೀನಿ. ನೆಕ್ಸ್ಟ್ ಈ ಪಿನ್ನ ಸ್ಟ್ರೈಟ್ ಮಾಡಿಕೊಂಡು ಇದನ್ನು ನಾವೀಗ ಮಸ್ಕಿಟೋ ಕಾಯಿಲ್ ಸ್ಟ್ಯಾಂಡಾಗಿ ಯೂಸ್ ಮಾಡ್ಕೋಬೋದು. ನೋಡಿ, ಇದರಲ್ಲಿ ಕಾಯಿಲ್ನ ಹಚ್ಚಿಟ್ಟಿದ್ದೀನಿ, ಕಾಯಿಲ್ ಉರಿತಾ ಉರಿತಾ ಇದರಿಂದ ಬರೋ ಆ್ಯಶಲ್ಲನ್ನು ಬಾಕ್ಸಲ್ಲಿ ಕಲೆಕ್ಟ್ ಆಗುತ್ತೆ. ಇದನ್ನು ಈಸಿಯಾಗಿ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಇದನ್ನು ಇದೇ ಥರನೇ ಯೂಸ್ ಮಾಡ್ಕೋಬೋದು. ಜಸ್ಟ್ ಒಂದು ಪಿನ್ ಇದ್ದರೆ ಸಾಕು ನೋಡಿ, ಎಷ್ಟು ಚೆನ್ನಾಗಿ ನಾವು ಮಸ್ಕಿಟೋ ಸ್ಟ್ಯಾಂಡ್ನ ಮಾಡ್ಕೋಬೋದು. ನೆಕ್ಸ್ಟ್ ಟಿಪ್, ದೇವ್ರ ಮನೆಯಲ್ಲಿ ದೀಪ ಹಚ್ಚಿದ ಮೇಲೆ ಕೈ ಒರೆಸ್ಕೊಳ್ಳೋಕ್ಕೆ ಅಂತ ಈ ಥರ ನ್ಯೂಸ್ ಪೇಪರ್ನ ಯೂಸ್ ಮಾಡ್ತಾ ಇರ್ತೀವಿ. ನೋಡಿ, ಇದನ್ನೆಲ್ಲನೂ ಪಿನ್ ಮಾಡೋದಕ್ಕೆ ನಾವು ಸೇಫ್ಟಿ ಪಿನ್ನ ಯೂಸ್ ಮಾಡ್ಕೋಬೋದು. ಇದೇ ರೀತಿಯಲ್ಲೇ ನಾವು ಇಂಪಾರ್ಟೆಂಟ್ ಪೇಪರ್ಸ್ನ ಕಲೆಕ್ಟ್ ಮಾಡಿದಾಗ ಸ್ಟ್ಯಾಪ್ಲರ್ ಪಿನ್ ಇಲ್ಲ ಅಂದರೆ ಅದಕ್ಕೆ ಬದಲಾಗಿ ಸೇಫ್ಟಿ ಪಿನ್ನ ಯೂಸ್ ಮಾಡ್ಕೋಬೋದು. ಈ ಥರ ಪಿನ್ ಮಾಡಿರೋದನ್ನ ಹಾಣಿಗೆ ಅಥವಾ ಹೂಕಿಗೆ ತಗ್ಲಾಕಿ ಬೇಕಾಗೋ ಪೇಪರ್ನ ನಾವು ಈ ರೀತಿ ತೊಗೊಂಡು ಯೂಸ್ ಮಾಡ್ಕೋಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ, ನೀವು ಟ್ರೈ ಮಾಡಿ ನೋಡಿ. ಇದೇ ಥರನೇ ಹ್ಯಾಂಡ್ ಟವಲ್ನ ಹಾಗೆ ನಾವು ಹೂಕಿಗೆ ತಗ್ಲಾಕಿದ್ರೆ ಬಿದೋಗ್ತಾ ಇರುತ್ತೆ, ಅದಕ್ಕೆ ಬದಲಾಗಿ ನಾವು ಪಿನ್ ಮಾಡಿ ತಗ್ಲಾಕೋದ್ರಿಂದ ಎಷ್ಟೇ ನಾವು ಕದಲಿಸಿದ್ರು ಕೈ ಒರೆಸ್ಕೊಂಡ್ರು ಬೀಳೋದೇ ಇಲ್ಲ. ನೆಕ್ಸ್ಟ್ ಟಿಪ್, ಬಿಸಿಲಿಗೆ ಒಣಗಾಕಿರೋ ಬಟ್ಟೆಗೆ ಲಾಂಡ್ರಿ ಕ್ಲಿಪ್ ಇಲ್ಲ ಅಂದರೆ ಅಥವಾ ಲಾಂಡ್ರಿ ಕ್ಲಿಪ್ ಸಾಲಿಲ್ಲ ಅಂದರೆ ಅದಕ್ಕೆ ಬದಲಾಗಿ ನಾವು ಈ ರೀತಿ ಸೇಫ್ಟಿ ಪಿನ್ನ ಯೂಸ್ ಮಾಡ್ಕೋಬೋದು. ಸೇಫ್ಟಿ ಪಿನ್ನ ಯೂಸ್ ಮಾಡೋದ್ರಿಂದ ಬಟ್ಟೆ ಕ್ಲಿಪ್ಗಿಂತ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ನೆಕ್ಸ್ಟ್ ಟಿಪ್, ಮನೇಲಿ ಎಸ್ ಹೂಕ್ ಇಲ್ಲ ಅಂದರೆ ವರಿ ಮಾಡಬೇಕಾಗಿಲ್ಲ, ಬರೀ ಸೇಫ್ಟಿ ಪಿನ್ ಇದ್ದರೆ ಸಾಕು, ಅದನ್ನು ಎಸ್ ಹೂಕಾಗಿ ಮಾಡಿಕೊಂಡು ನಾವು ಯೂಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ಕಟಿಂಗ್ ಪ್ಲೇಟಿಂದ ಎರಡು ಕಡೆಯೂ ಎಸ್ ಶೇಪಿಗೆ ಮಾಡಿಕೊಂಡು ಯೂಸ್ ಮಾಡ್ಕೋತಾ ಇದ್ದೀನಿ. ಈ ಹೂಕ್ನಲ್ಲಿ ವಾಲ್ ಹ್ಯಾಂಗಿಂಗ್ಸ್, ಕೀ ಚೈನ್ಸ್ ಹಾಗೆ ಚಿಕ್ಕ ಚಿಕ್ಕ ಐಟಮ್ನೆಲ್ಲನೂ ಹ್ಯಾಂಗ್ ಮಾಡಿ ಇಟ್ಕೋಬೋದು. ನೆಕ್ಸ್ಟ್ ಟಿಪ್, ಸೇಫ್ಟಿ ಪಿನ್ ಎಲ್ಲನೂ ಬಿಡ್ಬಿಡಿಯಾಗಿದ್ದರೆ ಮಿಸ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ, ಅಷ್ಟೇ ಅಲ್ಲದೇ ಬೇಕು ಅನ್ನೋ ಟೈಮ್ಗೆ ನಮಗೆ ಸಿಗೋದೇ ಇಲ್ಲ. ಈ ಬಳೆನಲ್ಲಿ ಎಲ್ಲ ಸೇಫ್ಟಿ ಪಿನ್ಸ್ನ ಹಾಕಿಡೋದ್ರಿಂದ ಯಾವುದು ಮಿಸ್ ಆಗದೇನೆ ಬೇಕು ಅಂದಾಗ ಟಕ್ಕಂತ ತೆಗೆದು ಯೂಸ್ ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ಈ ಬಳೆನ ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಹ್ಯಾಂಗ್ ಮಾಡಿ ಕೂಡ ನಾವು ಇಟ್ಕೋಬೋದು. ನೆಕ್ಸ್ಟ್ ಟಿಪ್, ಇಷ್ಟೆಲ್ಲ ಉಪಯೋಗ ಬರೋ ಸೇಫ್ಟಿ ಪಿನ್ ಬಾಕ್ಸಲ್ಲಿ ಸ್ವಲ್ಪ ಪೌಡರ್ ಅಥವಾ ಕಾರ್ನ್ಫ್ಲೋರ್ ಹಾಕಿಡೋದ್ರಿಂದ ತುಕ್ಕಿಡದೆ ಪಿನ್ಸೆಲ್ಲನ್ನು ತುಂಬ ದಿನಗಳವರೆಗೂ ಶೈನಿಂಗ್ ಆಗಿರುತ್ತೆ. ನೋಡಿ, ಸ್ವಲ್ಪನೇ ಪೌಡರ್ ಹಾಕ್ಕೊಂಡು ಈ ರೀತಿ ಶೇಕ್ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ಟಿಪ್ಪಲ್ಲಿ ಒಂದು ಟಿಪ್ ಆದರೂ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ನನ್ನ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ. ಇನ್ನೊಂದು ಇದೇ ಥರ ಯೂಸ್ಫುಲ್ ಆಗಿರೋ ವೀಡಿಯೋದಲ್ಲಿ ಮೀಟ್ ಮಾಡೋಣ ಫ್ರೆಂಡ್ಸ್. ಬಾಯ್.